ಬಿ ಜೆ ಪಿಗೆ ಮರಳುವ ಪ್ರಶ್ನೆಯೇ ಇಲ್ಲ ಎಂದ ಶರ್ ಆಗಿರೋ ಅವಮಾನ ಮರೆತಿಲ್ಲ ಎಂತಿದ್ದೇಕೆ ಮಾಜಿ ಸಿಎಂ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ನೀವು ದೇಶಕ್ಕಾಗಿ ನೂರು ಸೆಂಚುರಿ ಹೊಡಿರಿ ಆದರೆ ರಿಟೈರ್ಮೆಂಟ್ ಟೂರ್ನಮೆಂಟಲ್ಲಿ ನಿಮ್ಮ ಟೀಮ್ಗೆ ಹಾಕೊಳ್ಳಲಿಲ್ಲ ಅಂದರೆ ಆಗೋ ಅವಮಾನ ಹೇಳಿ ಒಂದು ವೇಳೆ ಭಾರತದ ಕ್ರಿಕೆಟ್ ಅಂತ ಬಂದಾಗ ಸಚಿನ್ ತೆಂಡೂಲ್ಕರ್ಗೆ ವಿದಾಯದ ಟೂರ್ನಮೆಂಟೇ ಕೊಡದೆ ನಿಮ್ಗೆ ಆಯಿತು ಅಂತ ಟೂರ್ನಿಯಿಂದ ಹೊರಕೆ ಇಟ್ಬಿಟ್ಟಿರಿ ಹೇಳಿ ಅದು ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂಥ ಒಬ್ಬ ಆಟಗಾರರಿಗೆ ನಾವು ಮಾಡುವಂಥ ಅವಮಾನ ಅದು ವಿತೌಟ್ ಇಂಟಿಮೇಷನ್ ಒಂದು ವೇಳೆ ಇನ್ಫಾರ್ಮೇಷನ್ ಮಾಡ್ರು ಪರವಾಗಿಲ್ಲ ಇಲ್ಲ ನಿಮ್ಮನ್ನ ಟೀಮ್ ಆಡ್ಸೋಕ್ಕಾಗಲ್ಲ ಬಟ್ ನೀವು ವಿಧಾಯಕ ಒಂದು ದೊಡ್ಡ ಟೂರ್ನ ಇದು ಸಮಾವೇಶ ಮಾಡ್ತೀವಿ ಅಥವಾ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಪರವಾಗಿಲ್ಲ ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ಬಿ ಜೆ ಪಿ ಮಾಡಿದ್ದು ಇದೇ ಕೆಲಸವನ್ನು ಜಗದೀಶ್ ಶೆಟ್ಟರ್ಗಾಗಿ ಬಿ ಜೆ ಪಿ ಏನು ಮಾಡಿದ್ಯೋ ಅನ್ನೋದ್ಕಿಂತ ಹೆಚ್ಚಾಗಿ ಕರ್ನಾಟಕ ಬಿ ಜೆ ಪಿಗಾಗಿ ಜಗದೀಶ್ ಶೆಟ್ಟರ್ ಅದನ್ನು ಮೀರಿದ ಕೆಲಸವನ್ನು ಮಾಡಿದ್ರು ಅದಕ್ಕಾಗೇ ಸಿ ಎಂ ಸ್ಥಾನ ಕೊಟ್ಟಿದ್ದೆ ಏನು ಪುಕ್ಸಟ್ಟೆ ಓಡಾಡೋರು ಬಂದ್ಬಿಟ್ಟು ಎರಡು ಸಲ ಎಮ್ ಎಲ್ ಎ ಆದವ್ರಿಗೆಲ್ಲ ಸಿ ಎಂ ಮಾಡೋಕ್ಕಾಗಲ್ಲ ಜಗದೀಶ್ ಶೆಟ್ಟರ್ ಅವ್ರಿಗೆ ಆ ತಾಕತ್ತಿತ್ತು ಜಗದೀಶ್ ಶೆಟ್ಟರ್ ಅವ್ರಿಗೆ ಆ ವರ್ಚಸ್ಸಿತ್ತು ಜಗದೀಶ್ ಶೆಟ್ಟರ್ ಕೂಡ ಪಕ್ಷ ನಿಷ್ಠೆಯನ್ನು ಹಾಗೆ ಮೆರೆದಿದ್ರು ಅನುಭವದ ಆಧಾರದ ಮೇಲೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟರು ಸರಿ ಎಲ್ಲ ಮುಗೀತು ಗುಜರಾತ್ ಫಾರ್ಮುಲಾ ಮಾಡ್ತೀನಿ ಗುಜರಾತ್ ಫಾರ್ಮುಲಾ ಮಾಡ್ತೀನಿ ಅಂದ್ಬಿಟ್ಟು ಕೊನೆಯ ಕ್ಷಣದಲ್ಲಿ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳ ಮೊದಲು ಹೈಕಮಾಂಡಿಂದ ಫೋನ್ ಮಾಡಿಸ್ಬಿಟ್ಟು ಶೆಟ್ರೆ ನೀವೇ ಪ್ರೆಸ್ ಮೀಟ್ ಮಾಡಿಬಿಟ್ಟು ನಾನು ಚುನಾವಣೆ ನಿಂತ್ಕೊಳ್ಳಲ್ಲ ಅಂತ ಹೇಳಿ ಅಂದ್ಬಿಟ್ರೆ ಆಗ ಅವಮಾನ ಎಂಥದ್ದು ಹೇಳಿ ಮುಂಚಿತವಾಗಿ ಹೈಕಮಾಂಡ್ ಅವ್ರನ್ನ ಕರೆಸ್ಕೊಂಡು ನೀವೇ ಈ ಸಲ ಯಡಿಯೂರಪ್ಪ ಅವ್ರ ಜೊತೆ ಮುಂದೆ ನಿಂತ್ಕೊಂಡು ಚುನಾವಣೆಯನ್ನು ನಡೆಸ್ಕೊಡ್ಬೇಕು ಹೊಸೊಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು ನಿಮ್ಮ ಕುಟುಂಬದಲ್ಲಿ ಯಾರಿಗಾರು ಕೊಡ್ತೀವಿ ಅಥವಾ ನಿಮಗೆ ಬೇರೆ ಯಾವುದಾರು ದೊಡ್ಡ ಹುದ್ದೆನ ಕೊಡ್ತೀವಿ ಯಾವುದೋ ಗವರ್ನರ್ ಕೊಡ್ತೀವೋ ಅಥವಾ ಮತ್ತೊಂದು ಸೆಂಟ್ರಲ್ಗೆ ಏನೋ ಕೊಡ್ತೀವೋ ರಾಜ್ಯ ಏನೋ ಅವ್ನು ಕೊಡ್ತೀವಿ ಈ ಸಲ ಎಲೆಕ್ಷನ್ ನಿಂತ್ಕೋಬೇಡಿ ಇದು ಭವಿಷ್ಯದಲ್ಲಿ ನಾವು ಬಿ ಜೆ ಪಿಯ ದೊಡ್ಡ ನಾಯಕರನ್ನು ಹುಟ್ಟು ಹಾಕಬೇಕು ಅನ್ನೋ ಕಾರಣಕ್ಕೆ ನೀವು ಈ ಸಲ ದೊಡ್ಡ ಮನಸ್ಸು ಮಾಡಬೇಕು ಅಂದಿದ್ರೆ ಜಗದೀಶ್ ಶೆಟ್ಟರ್ ಎಸ್ ಅಂತಿದ್ರು ಕೊನೆಯ ಕ್ಷಣದಲ್ಲಿ ನಿಮಗೆ ಟಿಕೆಟ್ ಕೊಡಲ್ಲ ಪ್ರೆಸ್ ಮೀಟ್ ಮಾಡಿ ಅಂದರೆ ಯಾರೇ ಮಾಡ್ತಾರೆ ಮಾಡಿದ್ರು ಈಶ್ವರಪ್ಪನವರು ಗೊತ್ತಾ ಅವ್ರ ಮಗಂಗೆ ರಾಜಕೀಯ ಭವಿಷ್ಯಕ್ಕಾಗಿ ಕಾಂತೇಶ್ ರಾಜಕೀಯ ಭವಿಷ್ಯಕ್ಕಾಗಿ ಆದರೆ ಜಗದೀಶ್ ಶೆಟ್ಟರ್ ಬಿ ಜೆ ಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಸಿಗೆ ಬಂದುಬಿಟ್ರು ಜಗದೀಶ್ ಶೆಟ್ಟರ್ ಅವರ ಬೆಲೆ ಏನು ಅನ್ನೋದು ಬಿ ಜೆ ಪಿಯ ಕೆಲ ನಾಯಕರಿಗೆ ಇವಾಗ ಅರ್ಥ ಆಗ್ತಾ ಇದೆ ಇದನ್ನು ಹೇಳಿರೋದು ನಾವಲ್ಲ ಜಗದೀಶ್ ಶೆಟ್ಟರ್ ಅವರು ನನಗೆ ಬಿ ಜೆ ಪಿಯಲ್ಲಿ ಆದಂಥ ಅವಮಾನವನ್ನು ನಾನಿನ್ನೂ ಮರೆತಿಲ್ಲ ನನ್ನನ್ನು ಬಿ ಜೆ ಪಿ ನಿರ್ಲಕ್ಷಿಸಿದ ರೀತಿಯನ್ನು ನಾನು ಮರೆಯೋಕೆ ಸಾಧ್ಯವಿಲ್ಲ ಅಂಥದ್ರ ನಡುವೆ ಮತ್ತೆ ನಾನು ಬಿ ಜೆ ಪಿಗೆ ಬರ್ತೀನಿ ಮತ್ತೆ ನಾನು ಬಿ ಜೆ ಪಿಗೆ ಬರ್ತೀನಿ ಅಂತ ಸುಮ್ಮನೆ ಯಾಕೆ ತಮಟೆ ಹೊಡ್ಕಂಡ್ ತಿರುಗ್ತೀರಾ ನಾನು ಯಾವ ಕಾರಣಕ್ಕೂ ಬಿ ಜೆ ಪಿಗೆ ಬರೋ ಸೀನೇ ಇಲ್ಲ ಕಡ್ಡಿ ಮುರಿದಂಗೆ ಮಾತಾಡೋರೆ ಅಲ್ಲದೆ ನನ್ನನ್ನು ಕಳೆದುಕೊಂಡಿದ್ದರಿಂದ ಬಿ ಜೆ ಪಿಗೆ ಆಗ್ತಿರುವ ಲಾಸ್ ಏನು ಅನ್ನೋದು ಅವ್ರಿಗೆ ಈಗ ಅರ್ಥ ಆಯ್ತೈತೆ ಇದು ಬಿ ಜೆ ಪಿಯನ್ನೇ ತ್ಯಜಿಸಿ ಕಾಂಗ್ರೆಸ್ಗೆ ಬಂದಿರುವಂಥ ಜಗದೀಶ್ ಶೆಟ್ಟರ್ ಅವರು ಕೊಟ್ಟಿರುವಂಥ ಸ್ಪಷ್ಟನೆ ಅಥವಾ ಖಡಕ್ ಸಂದೇಶ ಬಿಜೆಪಿಗೆ ಅವಮಾನ ಮರೆತಿಲ್ಲ ವಾಪಸ್ ಹೋಗುವ ಪ್ರಶ್ನೆಯೇ ಇಲ್ಲ ಅಂತ ಕಡ ಖಂಡಿತವಾಗಿ ಕಡ್ಡಿ ಮುರಿದ ಹಾಗೆ ಜಗದೀಶ್ ಶೆಟ್ಟರ್ ಅವರು ಮಾತನಾಡೋರೆ ಹೀಗಾಗಿ ಇನ್ಯಾರು ರಮೇಶ್ ಜಾರಕಿಹೊಳಿ ಅವ್ರು ಬಂದು ಭೇಟಿ ಮಾಡಿದ್ರು ಅಷ್ಟೇ ಬೊಮ್ಮಾಯಿ ಅವರು ಬಂದ್ ಭೇಟಿ ಮಾಡಿದ್ರು ಅಷ್ಟೇ ಅಥವಾ ಪ್ರಧಾನಿ ಮೋದಿ ಅವರೇ ಬಂದು ಭೇಟಿ ಮಾಡಿದ್ರು ಅಷ್ಟೇ ಮ್ಯಾಟರ್ ಕ್ಲಿಯರ್ ಜಗದೀಶ್ ಶೆಟ್ಟರ್ ಪಿಯಿಂದ ದೂರ ದೂರ ವೀಕ್ಷಕರೇ ಜಗದೀಶ್ ಶೆಟ್ಟರ್ ಅವರಿಗೆ ಪಿಯಿಂದ ನಿಜಕ್ಕೂ ಅವಮಾನ ಆಯಿತಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು